ಬೆಂಗಳೂರಿನ ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದ 1239 ಟಿಪ್ಪು ನಗರದಲ್ಲಿ ಕಾಂಗ್ರೆಸ್ ಮುಖಂಡರಾದ ಅಯೂಬ್ ಖಾನ್ ರವರು ಹಾಗೂ ಬಿಬಿಎಂಪಿ ಸದಸ್ಯರಾದ ಶ್ರೀಮತಿ ನಾಜೀಮಾ ಅಯೂಬ್ ಖಾನ್ ರವರು ಪ್ರತಿ ವರ್ಷವೂ ಆಚರಣೆ ಮಾಡುವಂತೆ ಈ ವರ್ಷವೂ ಸರಳ ವಿವಾಹ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಹಮ್ಮಿಕೊಂಡಿದ್ದರು. ಸುಮಾರು 20 ವರ್ಷಗಳಿಂದಲೂ ಈ ಸರಳ ವಿವಾಹ ಕಾರ್ಯಕ್ರಮವನ್ನು ಅಯೂಬ್ ಖಾನ್ ಅವರು ಆಯೋಜಿಸುತ್ತಿದ್ದು 200 ಹೆಚ್ಚು ಬಡ ಕುಟುಂಬದ ಮಕ್ಕಳಿಗೆ ಮದುವೆ ಮಾಡಿಸುವ ಮೂಲಕ ಆಶೀರ್ವದಿಸಿದ್ದಾರೆ. 100 ಬಡ ಕುಟುಂಬಗಳಿಗೆ ಧೈರ್ಯ ತುಂಬಿ ತಮ್ಮ ಮನೆ ಮಕ್ಕಳಿಗೆ ಮದುವೆ ಮಾಡುವಂತೆ ನಿಂತು ಅವರ ಕಷ್ಟ ಸುಖದಲ್ಲಿ ಭಾಗಿಯಾಗಿದ್ದಾರೆ. ಈ ಸರಳ ವಿವಾಹ ಕಾರ್ಯಕ್ರಮ 100 ಬಡ ಕುಟುಂಬಗಳ ತಂದೆ ತಾಯಂದಿರ ಕಣ್ಣು ಒರೆಸುವಲ್ಲಿ ಹೆಚ್ಚು ಅನುಕೂಲವಾಗಿದೆ. اللهم صل على سيدنا محمد وعلى آل سيدنا محمد وبارك وسلم. أي الله صدق حالك رحمك كرمك معاملة فرما. أي الله كل أمة مسلمة حالك رحمك كرمك معاملة فرما. أي الله صدق كل أمة مسلمة كناه ومعاك فرما. فمسك قطعون قدر قدر فرما. أي الله فور عالم خيرك فاسل فرما. أي الله دعيتك أمن فیصلے فرما. اے اللہ اے اللہ گمراہی کو دین کو ختم فرما, ظلم و ستم کا خاتمہ فرما. اے اللہ پورے عالم سے ہمارے اس ملک میں ظلم و ستم کا خاتمہ فرما. ವಿವಾಹವಾಗುವ ಪ್ರತಿ ಜೋಡಿಗೂ ತಮ್ಮ ತವರು ಮನೆಯಲ್ಲಿ ನೀಡುವ ಉಡುಗೊರೆಯಂತೆ ಎಲ್ಲಾ ಸೌಕರ್ಯಗಳನ್ನ ಅವರಿಗೆ ನೀಡಿ ಕುಟುಂಬ ಹಾಗೂ ಚಾಮರಾಜಪೇಟೆ ಕ್ಷೇತ್ರದ ಜನತೆ ಹಾಗೂ ಎಲ್ಲ ಪ್ರಮುಖ ನಾಯಕರನ್ನ ವಿವಾಹ ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ಅದ್ದೂರಿಯಾಗಿ ಈ ಸರಳ ವಿವಾಹ ಕಾರ್ಯಕ್ರಮವನ್ನ ಅಯೂಬ್ ಖಾನ್ ಅವರು ನಡೆಸಿಕೊಟ್ರು. ಪ್ರತಿ ವರ್ಷ ಹಲವಾರು 20 ವರ್ಷದಿಂದ ನಾವು ಫಸ್ಟ್ ಮೊದಲನೇ ದಿವಸ ನಮ್ಮ ಮಿಲಾದುನ್ ನಬಿ ಅಂತ ಮಾಡ್ತೀನಿ. ಮೊದಲನೇ ದಿವಸ ಎರಡನೇ ದಿವಸ ನಮ್ಮ ಹಜರತ್ ಅಬ್ದುಲ್ ರಹಮಾನ್ ಶಾ ಖದ್ರಿ ಇನ್ನು ದರ್ಗಾ ಇದೆ, ಅವ್ರ ಗಂಧ ಮಾಡ್ತೀವಿ. ಇವತ್ತೊಂದು ದಿವಸ ವಿಶೇಷವಾಗಿ ಸಾಮೂಹಿಕ ಮಾಸ್ ಮ್ಯಾರೇಜಸ್ ಮಾಡ್ತಾಯಿದ್ವಿ. ಇದರಲ್ಲಿ 10 ಮದುವೆ ಇದು ಆಗಿದೆ, 10 ಜನ ಬಂದಿದ್ದಾರೆ, ಇನ್ನೂ ಇಬ್ಬರು ಬರಬೇಕು, ನೋಡೋಣ, ಇನ್ನೂ ಟೈಮ್ ಇದೆ. ಇವತ್ತು ಒಂದು ದಿವಸ 10 ಮದುವೆ ಇದಾಗಿದೆ. ಇವತ್ತು ಕಾರ್ಯಕ್ರಮಕ್ಕೆ ಯಾರೆಲ್ಲ ಬರ್ತಾ ಇದ್ದಾರೆ? ಕಾರ್ಯಕ್ರಮಕ್ಕೆ ನಮ್ಮ ನಿಮ್ಮ ಮೆಚ್ಚಿನ ನಾಯಕರು ಬಿ ಜೆಡ್ ಜಮೀರ್ ಅಹಮದ್ ಖಾನ್ ಮತ್ತು ರಿಜ್ವಾನ್ ಅರ್ಷದ್ ಖಾನ್ ಮತ್ತು ಎಲ್ಲರೂ ಹಲವಾರು ಮುಖಂಡರು ಆಗಮಿಸ್ತಾರೆ 8:30 ಅಂತ ಹೇಳಿದ್ದಾರೆ. ಆಮೇಲೆ ನಮ್ಮ ಸಂಘದಿಂದ ನಮ್ಮ ಕಮಿಟಿಯಿಂದ ಒಂದು ಮೆಸೇಜ್ ನಾನು ರವಾನೆ ಮಾಡೋಕ್ಕೆ ಇಚ್ಛೆ ಬಿಡ್ತೀನಿ. ಯಾಕಂದರೆ ತಾವು ಪ್ರತಿ ಏರಿಯಾನಲ್ಲಿ ಫಂಕ್ಷನ್ ಮಾಡ್ತೀರಿ, ಮೀಲಾದುನ್ ನಬಿ ಮತ್ತು ಸೊಂದಲೆಲ್ಲ ಈ ಇದು ಅವತ್ತೊಂದು ದಿವಸ ವಿಶೇಷವಾಗಿ ಮಾಸ್ ಮ್ಯಾರೇಜ್ ಸಾಮೂಹಿಕ ಮದುವೆಗಳು ಮಾಡಿದ್ರೆ ಈ ರೀತಿನ ಬಡವರನ್ನ ಮಕ್ಕಳನ್ನ ಮಾಡ್ತಾಯಿದ್ರೆ ಅದು ಒಂದು ರಿಯಲಿ ಎಲ್ಲರಿಗೂ ಅನುಕೂಲ ಆಗುತ್ತೆ, ಬಡವರಿಗೆಲ್ಲ ಸಹಾಯ ಆಗುತ್ತೆ. ನಾವು ನಮ್ಮ ಕಮಿಟಿ ಸುಮಾರು 20 ವರ್ಷದಿಂದ ಇದು ಪ್ರತಿ ವರ್ಷ ಸಹ ಗ್ರ್ಯಾಂಡಾಗಿ ಮಾಡ್ತಾಯಿದ್ದೀವಿ. ಒಂದೊಂದ್ಸಲಿ 20 ಸಹ ಮಾಡಿದ್ದೀವಿ, 15, 23, 23, 10. ಎಷ್ಟು ಜನ ಅಲೋನ್ಸ್ ಮಾಡ್ತೀವಿ, ಮಸೀದಿ ಎಲ್ಲ ನಾವು ಅಲೋನ್ಸ್ ಮಾಡ್ತೀವಿ. ಆಮೇಲೆ ಸಲಾರ್ ಪೇಪರ್ ಒಂದು ಪೇಪರ್ನಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಡ್ತೀವಿ. ಯಾರು ಬರ್ತಾರೆ ಅದಕ್ಕೆಲ್ಲ ಮಾಡ್ತೀವಿ. ಯಾರು ಬೇಕಾದ್ರೆ ಬಂದರು ಮೋಸ್ಟ್ ವೆಲ್ಕಮ್, ಅದಕ್ಕೇನಿಲ್ಲ. ಇಲ್ಲಿ ಭೇದ ಭಾವ ಏನಿಲ್ಲ. ನಮ್ಮ ಮುಖ್ಯ ನಮ್ಮ ಇದಂದರೆ ಎಲ್ಲ ಬಡವ್ರಿಗೆ ಸಹಾಯ ಆಗಬೇಕು. ನಮ್ಮ ಕಮಿಟಿಯಿಂದ, ನಮ್ಮ ಸಂಘದಿಂದ, ನಮ್ಮ ಏರಿಯಾ ಪರವಾಗಿ ಒಂದು ಎಲ್ಲೋ ಬಡವರಿಗೆ ಎಲ್ಲೋ ಒಂದು ಕಡೆ ಸಹಾಯ ಆಗಬೇಕು ಅಂತ ವಿನಂತಿ. ನಾವು ಸುಮಾರು 20 ವರ್ಷ ಲೆಕ್ಕ ಹಾಕೊಳ್ಳಿ, 16 ವರ್ಷ ಮುಂದೆ ಏನು ನಮ್ಮ ಕಮಿಟಿ ಇದೆ, ಮಜ್ಲಿಸೆ ಮುಂತಜಮಾ ಖುದಾತ್ ಕಮಿಟಿ ಅಂತ ಇದೆ. ಆ ಕಮಿಟಿ ಸಂಘದಿಂದ ನಾವು ಪ್ರತಿ ವರ್ಷ ಮಾಡ್ತಾಯಿದ್ದೀವಿ. ಇಲ್ಲಿ ಮದುವೆಯಾದಂಥ ದಂಪತಿಗಳಿಗೆ ಭಾಳಷ್ಟು ಬಹುಮಾನ ಅಂದರೆ ಉಡುಗೊರೆಗಳನ್ನ ಕೊಡ್ತಾಯಿದ್ರಿ, ಏನೇನು ಕೊಡ್ತಾಯಿದ್ರಿ? ನಮ್ಮರಲ್ಲಿ ಏನಂದರೆ ಮದುವೆ ಮಾಡ್ತಾರೆ, ಒಂದು ಕಾಮನ್ ಮದುವೆ ಮಾಡಿ. ನಮ್ಮದ್ರಲ್ಲಿ ಏನಂತಂದರೆ ಇವಾಗ ಜೀವನ ಸ್ಟಾರ್ಟ್ ಮಾಡೋಕ್ಕೆ ಅವ್ರಿಗೆ ಏನೇನು ಬೇಕು, ಪ್ರತಿಯೊಂದು ಏನೇನು ಆಗಿದೆ ಹೋಗಿ ಅವರು ಏನು ಜೀವನ ಮಾಡೋಕ್ಕೆ ಏನು ಕಮ್ಮಿ ಇರಬಾರ್ದು, ಅದು ಆ ಥರ ಅವನು ಮಾಡ್ತಾಯಿದ್ದೀವಿ.
ಇನ್ನೂ ನಾನು ಪ್ರಯತ್ನ ಮಾಡ್ತಾ ಇದ್ದೀವಿ, ಇನ್ನೊಂದು ನೆಕ್ಸ್ಟ್ ಇನ್ನೂ ಹೆಚ್ಚಾಗಿ ಕೊಡೋಣ ಅಂತ ಇಚ್ಛೆ ಇದೆ. ಕೊಡೋಣ ಕೊಡೋಣ ಖಂಡಿತ. ದೇವರು ಇದ್ದ ದೇವರಿದ್ದಾರೆ. ನೆಕ್ಸ್ಟ್ ದೇವ್ರ ಶಕ್ತಿ ಕೊಡಲಿ. ನಾವು ನೋಡಿ ನಮ್ಮ ಪ್ರತಿ ವರ್ಷ ನೋಡ್ತಾ ಇದ್ದೀವಿ, ವರ್ಷ ವರ್ಷ ಒಂದೊಂದು ಜಾಸ್ತಿ ಹೆಚ್ಚಾಗಿನೂ ಬರ್ತಾ ಇದೆ, ಅದು ಕಮ್ಮಿ ಆಗ್ತಾ ಇದ್ದಿಲ್ಲ. ಅದು ನಾವು ಮಾಡೋಂಗಿಲ್ಲ, ದೇವ್ರು ಮಾಡ್ತಾ ಇರೋದು, ದೇವ್ರ ಕೃಪೆಯಿಂದ ಮಾಡ್ತೀವಿ. 20 ವರ್ಷದಲ್ಲಿ ಎಷ್ಟು ಜೋಡಿಗೆ ನೀವು ಮದುವೆನ ಮಾಡಿಸಿದ್ದೀರಿ? ಸುಮಾರು ಒಂದು 150 ಜನಕ್ಕೆ ಮಾಡಿದ್ದೀವಿ. ನಮ್ಮ ಈ ಫಸ್ಟು ನಮ್ಮ ಮಾನ್ಯದ ಜಮೀನ್ ಬೀಜಡ್ ಜಮೀನ್ ಹತ್ಕೊಂಡು ಒಂದು ಸಲ ಫಸ್ಟ್ ಅವರು ಶಾಸಕರಾದಾಗ ಮದುವೆ ಮಾಡಿದ್ರು. ಅವರು ಒಂದು ಮೆಸೇಜ್ ರವಾನೆ ಮಾಡಿದ್ರು, ನಾವು ಮಾಡ್ತಾ ಇದ್ದೀವಿ ಪ್ರತಿ ಇಯರಲ್ಲಿ ಅವ್ರ ಮಾರ್ಗದರ್ಶನದಲ್ಲಿ ಈ ಒಂದು ಕಾರ್ಯಕ್ರಮ ಅವತ್ತಿನ ದಿವಸ ನಾವು ಡಿಸೈಡ್ ಮಾಡಿದರು. ನಮ್ಮ ಎಮ್ ಎಲ್ ಎ ಅವರು ಮಾಡಿದ್ರು. ಇವಾಗ ಒಬ್ಬರು ಎಲ್ಲ ಇಡೀ ರಾಜ್ಯಕ್ಕೆ ನೋಡ್ತಾ ಇದ್ದಾರೆ. ಅಲ್ಲಿಂದ ನಾನು ಮೆಸೇಜ್ ಬಂದು ನಮಗೆ ಅವ್ರ ಮಾರ್ಗದರ್ಶಿ ಕೆಲಸ ಪ್ರಾರಂಭ ಆಗಿದೆ. ಮಾಡಬೇಕು ಅಂತ ಅನಿಸಿದೆ ನಿಮಗೆ ಮದುವೆ ಮಾಡಬೇಕು ಅಂತ? ಯಾಕೆಲ್ಲ ಅದನ್ನ ಹೇಳ್ತಾ ಇದ್ದಿಲ್ಲ, ಜಮೀರ್ ಅಹಮದ್ ಖಾನ್ ಒಬ್ಬರು ಬಡವರು ಮಕ್ಕಳು ಮದುವೆ ಮಾಡಿದ್ರು, ಅದು ಗ್ರೇಟ್. ಅವಾಗಿಂದ ನಾವೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿದ್ರು, ಅವ್ರು ಒಬ್ಬರು ಎಲ್ಲರಿಗೂ ಇಡೀ ರಾಜ್ಯದಲ್ಲಿ ಮಾಡ್ತಾ ಇದ್ದಾರೆ. ಇದು ಒಂದು ಕೆಲಸ ನಾವು ಮಾಡೋಣ ನಮ್ಮ ಸಂಘದಿಂದ ಮಾಡ್ತಾ ಇದ್ದೀವಿ. ಇವತ್ತು ಏನೇನೆಲ್ಲ ಕಾರ್ಯಕ್ರಮ ಇದೆ? ಇವತ್ತು ಇವಾಗ ಇದು ಮೆರವಣಿಗೆ ಆಗುತ್ತೆ. ಮದುವೆ ಅಂದರೆ ಯಾರು ಶ್ರೀಮಂತರು ಅವ್ರಿಗೆ ಯಾರ್ಯಾರು ಗಂಡಸರು ಇದ್ದಾರೆ ಅವ್ರ ಮಕ್ಕಳಿದ್ದಾರೆ ಅವ್ರಿಗೆ ಇದಾಗಬಾರ್ದು. ಏ ನಮ್ಮ ಮದುವೆ ಆ ಥರ ಇದ್ದು ಗ್ರ್ಯಾಂಡ್ ಮದುವೆ ಯಾವಾಗ ನಮ್ಮ ಶ್ರೀಮಂತರು ಮಾಡ್ತಾರೆ ಅದರ ಕುದುರೆ ಬರ್ತಾರೆ, ಅದು ಸೇರ್ ಹಾಕ್ತೀವಿ. ಆಮೇಲೆ ರೌಂಡ್ ಬ್ಯಾಂಡ್ ಅದನ್ನು ಪ್ರೊಸೆಷನ್ ಥರ ಮಾಡಿ ನಮ್ಮದು ಏನೋ ಅವ್ರಿಗೆ ಖುಷಿ ಆಗಬೇಕು. ಎಲ್ಲೋ ಒಂದು ಕಡೆ ಅವ್ರಿಗೆ ಒಂದು ನೋವಾಗಬಾರ್ದು, ನಾವು ಬಡವರು ನಮ್ಮದು ಇದೆ ಈ ಥರ ಆಗ್ತಾಯಿದೆ ಅಂತ ಅವ್ರಿಗೆ ಖುಷಿ ಆಗಬೇಕು. ಏ ಪರವಾಗಿಲ್ಲ ನಮ್ಮ ರಾಜ್ಯ ಥರ ಮಹಾರಾಜ ಥರ ಮಾಡೋಕ್ಕೆ ಇಚ್ಛೆ ಬಿಡ್ತಾ ಇದ್ವಿ. ಆಮೇಲೆ ಎಲ್ಲರಿಗೆ ಇವಾಗ ಎಸ್ ಎಲ್ಲರಿಗೂ ಆಮ್ ದಾವತ್ ಅಂತ ಎಲ್ಲರಿಗೂ ಊಟದ ವ್ಯವಸ್ಥೆ ಮಾಡಿ ಜನರಲ್ ಬಿರಿಯಾನಿ ಮಾಡಿಸಿದ್ವಿ. ನಮ್ಮ ಜೋಡಿಗಳಿಗೆ ಏನೇನು ಹೇಳಕ್ಕೆ ಬಯಸ್ತೀವಿ? ಅವ್ರ ಜೀವನ ಒಳ್ಳೆ ರೀತಿಯಿಂದ ಹೋಗಿ ಅವರು ಸುಖವಾಗಿ ಶಾಂತಿಯಾಗಿ ಬಾಳುವಂಥ ಆಸೆ ಇದೆ ನಮ್ದಷ್ಟು ಮಾಡಬೇಕು ಅಂತ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇವೊಂದು ಸಲ ನಮ್ಮ ಸಂದೇಶನ ಅವರೆಲ್ಲ ಸುಖವಾಗಿ ಶಾಂತವಾಗಿ ಎಲ್ಲೋ ಒಂದು ಕಡೆ ನಮಗೇನೊಂದು ಕಮಿಟಿಗೆ ಒಂದು ಆಶೀರ್ವಾದ ಕೊಡಲಿ ಅಂತ ಒಂದು ಚೆನ್ನಾಗಿರಲಿಲ್ಲ. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಸಚಿವರಾದ ಬಿಜೆಡಿ ಜಮೀರ್ ಅಹಮದ್ ಖಾನ್, ಕಾಂಗ್ರೆಸ್ ಮುಖಂಡರಾದ ರಿಜ್ವಾನ್ ಅರ್ಷದ್, ಜೆಡಿಎಸ್ ಮುಖಂಡರಾದ ಅಲ್ತಾಫ್ ಖಾನ್ ಹಾಗೂ ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಹಾಗೂ ಕಾಂಗ್ರೆಸ್ನ ಎಲ್ಲ ಮುಖಂಡರು, ಕ್ಷೇತ್ರದ ಸಾವಿರಾರು ಜನರು ಈ ಸರಳ ವಿವಾಹ ಕಾರ್ಯಕ್ರಮಕ್ಕೆ ಆಗಮಿಸಿ ಎಲ್ಲ ನವ ದಂಪತಿಗಳಿಗೆ ಆಶೀರ್ವದಿಸಿ ಶುಭ ಕೋರಿದರು. ಇಪ್ಪತ್ತೊಂದನೇ ವರ್ಷ ಇದು. ಪ್ರತಿ ವರ್ಷ ಸಾಮೂಹಿಕ ಮದುವೆಗಳು ಮಾಡ್ತಾರೆ. ಪ್ರತಿ ವರ್ಷ ನಮ್ಮ ಲತೀಬ್ ಇದ್ದರು, ಅವರು ಚಾಲನೆ ಕೊಟ್ಟಿರೋದು. ಮೊದಲೇ ಆಗಿ ಹೆಣ್ಣು ಗಂಡಿಗೆ ಶುಭಾಶಯ ಕೋರೋಕ್ಕೆ ಬಯಸ್ತಾ ಇದ್ದೀನಿ. ಇದೇ ಥರ ಕಮಿಟಿಗಳು ಎಲ್ಲ ಕಡೆ ಎಲ್ಲ ಏರಿಯಾದಲ್ಲೇ ಇದೇ ಥರ, ಟಿಪ್ಪು ನಗರಲ್ಲಿ ಕಮಿಟಿ, ಖುದಾದತ್ ಕಮಿಟಿ ಏನಿದೆ ಅದೇ ಥರ ಎಲ್ಲ ಕಡೆ ಕಮಿಟಿಗಳು. ಈ ಥರ ಬಡವರು ಮದುವೆ ಮಾಡಿದ್ರೆ ಯಾರೂ ಮಕ್ಕಳು ಮನೆಯಲ್ಲಿ ಕೂತ್ಕೊಳ್ಳೋಕೆ ಸಾಧ್ಯ ಆಗಿಲ್ಲ. ಹಾಗಾಗಿ ಇದು ನೋಡಿ ಎಲ್ಲ ಕಮಿಟಿಯವ್ರು ಕಲ್ತ್ಬೇಕಾಗ್ತದೆ. ಕಮಿಟಿಯವ್ರು ಬರೀ ಕೂತ್ಕೊಂಡು ಮಜ್ಜಿದ್ದು ಕೆಲಸ ದರ್ಗಾ ಕೆಲಸ ಇಲ್ಲ, ಈ ಥರ ಬಡವ್ರ ಬಗ್ಗೆನೂ ಚಿಂತೆ ಇಡಬೇಕಾಗ್ತದೆ. ಈ ಥರ ಚಿಂತನೆ ಇಟ್ಕೊಂಡು ಎಲ್ಲ ಮಾಡಿದ್ರು ಯಾರೂ ಬಡವ್ರು ಹೆಣ್ಮಕ್ಳು ಮನೆಯಲ್ಲಿ ಕೂತ್ಕೊಳ್ಳೋಕೆ ಸಾಧ್ಯ ಆಗಲ್ಲ. ಇಲ್ಲ ನನಗಿಂತ ಮುಂಚೆನೇ ಇದು ಇದು ಇಲ್ಲ 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 ಖುದಾದ ಮಜ್ಜಿದಿ ಕಮಿಟಿಯವರು ನನಗಿಂತ ಮುಂಚೆ ಇಲ್ಲಿ ನಮ್ಮ ನಾಯಕರು ನಮ್ಮ ಅಣ್ಣ ಇದ್ದರು ಲತೀಫ್ ಅವರು ಚಾಲನೆ ಕೊಟ್ಟಿದ್ದು. 22ನೇ ವರ್ಷ ನಾನು ರಾಜಕೀಯಕ್ಕೆ ಬಂದೆ, 15 ವರ್ಷ ಆಗಿದೆ. ಅದಕ್ಕಿಂತ ಮುಂಚೆನೇ ಇವ್ರು ಚಾಲನೆ ಕೊಟ್ಟಿರೋದು. ಪಾಪ ನನಗೆ ನನ್ನ ಬಗ್ಗೆ ಪ್ರೀತಿ ಇಕ್ಕೊಂಡು ನನ್ನ ಬಗ್ಗೆ ಅಭಿಮಾನ ಇಕ್ಕೊಂಡು ನನ್ನ ಬಗ್ಗೆ ಹೇಳ್ತಾವ್ರೆ. ಹಾಗಾಗಿ ಮುಂಚೆಯಿಂದಲೇ ಮಾಡ್ಕೊಂಡು ಬರ್ತಾವ್ರೆ. ಎಲ್ಲರಲ್ಲಿ ನಾನು ಮನವಿ ಮಾಡ್ಕೊಂಡು ನಿಮ್ಮ ಮಾಧ್ಯಮ ಮುಖಾಂತರ ಎಲ್ಲ ಕಮಿಟಿಯವರು ಬೇರೆ ಕೆಲಸ ಮಾಡೋದ್ರಿಂದ ಇದು ಭಾಳ ಪುಣ್ಯದ ಕೆಲಸ. ಇದೆಲ್ಲ ಸೇರಿ ಈ ಥರ ಮಾಡಿದ್ರೆ ಯಾರು ಹೆಣ್ಮಕ್ಳು ಮನೇಲಿ ಕೂತ್ಕೊಳ್ಳೋಕೆ ಸಾಧ್ಯ ಆಗಲ್ಲ. ಇಲ್ಲ ಹೇಳ್ತಾ ಇಲ್ಲ, ಖುದಾದತ್ ಕಮಿಟಿ ಅಂದರೆ ಇವರು ಅಯ್ಯೂಬ್ ಖಾನ್ ಅವರು ಸದರ್ ಇದ್ದಾರೆ. ಸದರ್ ಅಂದರೆ ಅಧ್ಯಕ್ಷರು ಅಂತಾರೆ ನಮ್ಮ ಕನ್ನಡದಲ್ಲಿ. ಅಧ್ಯಕ್ಷ ಆಗಿದ್ದಾರೆ ಅವರು, ಅಧ್ಯಕ್ಷರ ಕೈಯಲ್ಲಿರ್ತದೆ. ಈಗ ಅಧ್ಯಕ್ಷರು ಇದ್ದಿದ್ದಕ್ಕೆ ಎಲ್ಲ ಮೆಂಬರ್ಸ್ಗಳೆಲ್ಲ ಒಪ್ಕೊಂಡು ಎಲ್ಲ ಒಟ್ಟಾಗಿ ಮಾಡ್ತಾಯಿದ್ರು. ಅವರು ಅಲ್ಲಿ ಅಯ್ಯೂಬ್ ಖಾನ್ ಅವರು ಸಮಾಜ ಸೇವೆ ಇವತ್ತಿಂದ ಅಲ್ಲ, ಅವತ್ತಿಂದ ಅವ್ರ ಅಣ್ಣ ಇರುವಾಗಿಂದನೂ ಅಯ್ಯೂಬ್ ಖಾನ್ ಅವರು ಸಮಾಜ ಸೇವೆ ಮಾಡ್ಕೊಂಡು ಬರ್ತಾರೆ. ಮುಂದಿನ ದಿನ ಅಲ್ಲೂ ಇನ್ನೂ ಒಳ್ಳೆ ಸಮಾಜ ಸೇವೆ ಮಾಡ್ತಾರಂತ ವಿಶ್ವಾಸ. ಹಲವಾರು ಖುದಾದತ್ ಟ್ರಸ್ಟು ಕಮಿಟಿಗಳು ಎಲ್ಲ ಸೇರಿ ಲತೀಫಣ್ಣ ಅಂತ ಇದ್ದರು, ಅವ್ರು ಚಾಲನೆ ಕೊಟ್ಟಿದ್ದಂತ ಈಗ ಗೊತ್ತಾಯಿತು. ನಾನು ಕೇಳ್ಪಡ್ತಾ ಇದ್ದೆ ಮುಂಚೆ, ನನಗೂ ಶಿಮಾರ್ಸಲ್ಲಿ ಕರೆಸಿದ್ದಾರೆ, ಬಂದೋಗಿದ್ದೀವಿ. ಜಮೀರಣ್ಣ ಅವರು 15 ವರ್ಷದಿಂದ ಬಂದು ರಾಜಕೀಯಕ್ಕೆ, 100+ ಮದುವೆ ಮಾಡಿಸಿದ್ರು ಇದು ಈದ್ಗ ಮೈದಾನದಲ್ಲಿ, ಆಮೇಲೆ ಮರಾಠ ಹಾಸ್ಟೆಲ್ನಲ್ಲಿ, ಈ ಕಡೆ ಮುಸ್ಲಿಂ ಜನದ್ದು ಆ ಕಡೆ ಹಿಂದೂ ಜನದ್ದು ಎಲ್ಲ ಒಂದು ಸಮಾಜ ಇದರಲ್ಲಿ ಮಾಡಿದ್ರು. ಅದೇ ರೀತಿ ಪ್ರತಿಯೊಂದು ವರ್ಷ ಅಯ್ಯೂಬ್ ಖಾನ್ ಅವ್ರ ನೇತೃತ್ವದಲ್ಲಿ, ಕಮಿಟಿ ನೇತೃತ್ವದಲ್ಲಿ ಎಲ್ಲ ಹಿರಿಯರು ಕಿರಿಯರು ಯುವಕರು ಎಲ್ಲ ಸೇರಿಕೊಂಡು ಇಂಥ ಪುಣ್ಯ ಕೆಲಸ ಮಾಡ್ತಾ ಇರೋದಕ್ಕೆ ದೇವರಿಗೆ ಎಲ್ಲ ಶುಭ ಕೊಡಲಿ, ಒಳ್ಳೆಯದಾಗಲಿ ಅಂತ ಹೇಳ್ತೀನಿ. ಯಜಮಾನರು ಹೇಳ್ದಂಗೆ ಜಮೀರ್ ಬೈ, ಎಲ್ಲ ಕಮಿಟಿಯವರು
ಮಜೀದ್ ದರ್ಗಾ ಮಂದಿರ ಇದು ನೋಡ್ಕೊಂಡಿದ್ರೆ ಸಮಾಜದಲ್ಲಿ ಬಡವ್ರ ಮಕ್ಕಳ ಬಗ್ಗೆ ಚಿಂತೆ ಮಾಡೋರು ಇಲ್ಲ, ಇಂಥ ಚಿಂತೆ ಎಲ್ಲ ಏರಿಯಾದಲ್ಲಿ ಮಾಡಿದ್ರೆ ಎಲ್ಲ ವರ್ಗದ ಜನಗೆ ಒಳ್ಳೇದಾಗ್ತದೆ ಅಂತ ಬಯಸಕ್ಕೆ ಹೇಳ್ತೀನಿ. ಇದೇ ಸಂದರ್ಭದಲ್ಲಿ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ನಾಯಕರಿಗೆ ಹಾಗೂ ಮುಖಂಡರಿಗೆ ಅಯ್ಯೂಬ್ ಖಾನ್ ಅವರು ಸನ್ಮಾನಿಸಿ ಗೌರವಿಸಿದರು. ಸರಳ ವಿವಾಹಕ್ಕೆ ಆಗಮಿಸಿದ ಸಾವಿರಾರು ಜನತೆಗೆ ಊಟದ ವ್ಯವಸ್ಥೆಯನ್ನ ಏರ್ಪಡಿಸಲಾಗಿತ್ತು. ರಿಜ್ವಾನ್ ಅಂತ ಅಯ್ಯೂಬ್ ಖಾನ್ ಸಾಬ್ ಅವರು ಎಲ್ಲವನ್ನು ಮಾಡಿದ್ದಾರೆ. ತುಂಬ ಸಂತೋಷ ಆಗುತ್ತೆ ಬಡವ್ರಿಗೆ. ವರ್ಷ ವರ್ಷ ಮಾಡ್ತಾವ್ರೆ, ಈ ವರ್ಷನೂ ಮಾಡಿದ್ದಾರೆ. ಎಲ್ಲ ಇವರೇ ಮಾಡಿ ಎಲ್ಲ ಟೋಟಲ್ಲು ಖರ್ಚಿಲ್ದಿರೋ ಒಂದು ರೂಪಾಯಿ ಥರನೂ ಮಾಡಿಕೊಡ್ತಾರೆ ವರ್ಷ ವರ್ಷ. ಸರಳ ವಿವಾಹ ಕಾರ್ಯಕ್ರಮವು ಅದ್ಧೂರಿಯಾಗಿ ಮುಕ್ತಾಯವಾದ ನಂತರ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಅಯ್ಯೂಬ್ ಖಾನ್ ಅಭಿಮಾನಿಗಳು ಅಯ್ಯೂಬ್ ಖಾನ್ ಅವರಿಗೆ ಸನ್ಮಾನಿಸಿ ಗೌರವಿಸಿದರು. ಕ್ಯಾಮ್ರಾಮನ್ ರಾಮು ಜೊತೆ ಚನ್ನಕೇಶವ್, ಟಿವಿ 12 ಕನ್ನಡ, ಬೆಂಗಳೂರು.